ನಮಸ್ಕಾರ ಯಾವುದೇ ಜೀವಿಯ ದೇಹವನ್ನು ವಿಂಗಡಿಸುವಾಗ ನಾವು ರುಂಡ ಮುಂಡ ಕೈಕಾಲುಗಳೆಂದು ವಿಭಾಗಿಸುತ್ತೇವೆ ನಾಯಿಯ ದೇಹ ರಚನಾಶಾಸ್ತ್ರ ಅಂದರೆ ಅನಾಟಮಿಯಲ್ಲಿಯೂ ಸಹ ಅದೇ ರೀತಿ ರುಂಡ ಅಂದರೆ ಹೆಡ್ ಮುಂಡ ಅಂದರೆ ಬಾಡಿ ಕೈಕಾಲು ಅಂದರೆ ಲಿಮ್ಸ್ ಎಂದು ವಿಂಗಡಿಸುತ್ತೇವೆ ಈ ವಿಡಿಯೋದಲ್ಲಿ ನಾಯಿಯ ದೇಹದ ವಿವಿಧ ಭಾಗಗಳ ಬಗ್ಗೆ ಸವಿವರವಾಗಿ ತಿಳಿಯೋಣ ಬನ್ನಿ ಪ್ರಥಮವಾಗಿ ಹೆಡ್ನ ಬಗ್ಗೆ ತಿಳಿಯೋಣ ಎಫ್ ಸಿ ಐನ ಬ್ರೀಡ್ ಸ್ಟ್ಯಾಂಡರ್ಡ್ಸ್ಗಳ ಪ್ರಕಾರ ತಲೆ ಮುಖದಲ್ಲಿನ ಕಣ್ಣು ಕಿವಿ ಬಾಯಿ ಮೂಗು ಅಲ್ಲದೆ ಕುತ್ತಿಗೆಯನ್ನು ಸಹ ಎಡ್ನಡಿ ಸೇರಿಸಲಾಗಿದೆ ಕುತ್ತಿಗೆಯನ್ನು ಹೊರತುಪಡಿಸಿ ಇರುವಂತಹ ಎಡ್ ಅನ್ನು ಸೆಫಾಲಿಕ್ ಇಂಡೆಕ್ಸ್ ಪ್ರಕಾರ ನಾಯಿಗಳಲ್ಲಿ ಬಹುಮುಖ್ಯವಾಗಿ ಮೂರು ತೆರನಾಗಿ ವಿಂಗಡಿಸಲಾಗಿದೆ ಸೆಫಾಲಿಕ್ ಇಂಡೆಕ್ಸ್ ಎನ್ನುವುದು ನಾಯಿಗಳ ಮತ್ತು ಮಾನವರ ತಲೆಗಾತ್ರ ಅಳೆಯಲು ಬಳಸುವಂತಹ ಮಾನದಂಡವಾಗಿವೆ ಅದರ ಪ್ರಕಾರ ಆ ಮೂರು ಪ್ರಕಾರಗಳು ಇಂತಿವೆ ಡಾಲಿಕೊಸೆಫಾಲಿಕ್ ಎಂದರೆ ಮುದೋಳದಂತೆ ಚೂಪನೆ ಮೂತಿ ಹೊಂದಿದ ತಳಿಗಳಾಗಿವೆ ಬ್ರಾಕಿ ಸೆಫಾಲಿಕ್ ಎಂದರೆ ಪಗ್ ಬಾಕ್ಸರ್ ರೀತಿ ಚಪ್ಪಟೆ ಮುಖ ಹೊಂದಿದವುಗಳಾಗಿವೆ ಮೂರನೇದಾಗಿ ಮೆಸೊಸೆಫಾಲಿಕ್ ಎಂದರೆ ಲ್ಯಾಬ್ ಬೀಗಲ್ ರೀತಿ ಮಧ್ಯಮ ಉದ್ದದ ಮೂತಿ ಹೊಂದಿದ ತಳಿಗಳಾಗಿವೆ ನೆಕ್ಸ್ಟ್ ಎಡ್ನಲ್ಲಿ ಮತ್ತೆ ಎರಡು ತೆರನಾಗಿ ವಿಂಗಡಿಸಲಾಗುತ್ತದೆ ಒಂದನೇದಾಗಿ ಕ್ರಾನಿಯಲ್ ರೀಜನ್ ಅಂದರೆ ಕಪಾಲದ ಪ್ರದೇಶ ಎರಡನೇದಾಗಿ ಫೇಷಿಯಲ್ ರೀಜನ್ ಅಂದರೆ ಮುಖದ ಪ್ರದೇಶ ಈ ರೀತಿ ಎರಡು ತೆರನಾಗಿ ವಿಂಗಡಿಸಲಾಗಿದೆ ಕ್ರಾನಿಯಲ್ ರೀಜನ್ನಲ್ಲಿ ನಾವು ಸ್ಕಲ್ ಮತ್ತು ಸ್ಟಾಪನ್ನು ಅನ್ನು ಕಾಣುತ್ತೇವೆ ಒಂದನೇದಾಗಿ ಸ್ಕಲ್ ಬಗ್ಗೆ ತಿಳಿಯೋಣ ಕನ್ನಡದಲ್ಲಿ ಇದಕ್ಕೆ ಅಸ್ಥಿ ತಲೆಬುರುಡೆ ಎಂದರ್ಥವಿದೆ ಆದರೆ ನಾನು ಇದನ್ನು ಭಾವಾನುವಾದಿಸಿ ನೆತ್ತಿ ಎಂದು ಕರೆಯುತ್ತೇನೆ ಆಸಿಫುಟ್ನಿಂದ ಸ್ಟಾಪ್ವರೆಗಿನ ಅಂತರಕ್ಕೆ ಸ್ಕಲ್ ಎಂದು ಕರೆಯುವರು ಇದು ಕೆಲ ತಳಿಗಳಲ್ಲಿ ಸಮತಟ್ಟಾಗಿದ್ದರೆ ಮತ್ತೆ ಕೆಲವದರಲ್ಲಿ ಉಬ್ಬಿದಂತೆ ಕಂಡುಬರುತ್ತದೆ ಹಾಗಾದರೆ ಆಸಿಫುಟ್ ಎಂದರೆ ಏನು ಎಂದು ತಿಳಿಯೋಣ ತಲೆಯ ಹಿಂಭಾಗದ ಪ್ರದೇಶವನ್ನು ಆಸಿಫುಟ್ ಎನ್ನುವರು ಇದು ಕೆಲ ತಳಿಗಳಲ್ಲಿ ಉಬ್ಬಿದಂತೆ ಕಂಡುಬರುತ್ತದೆ ಒಟ್ಟಾರೆ ತಲೆ ಉದ್ದ ಎಂದರೆ ಆಸಿಫುಟ್ನಿಂದ ಮೂಗಿನ ತುದಿವರೆಗಿನ ಅಂತರವಾಗಿರುತ್ತದೆ ನೆಕ್ಸ್ಟ್ ಕ್ರೌನ್ ಲೈನ್ ಎಂದರೆ ಕಿರೀಟ ರೇಖೆ ನಾಯಿಯನ್ನು ಮುಂದಿನಿಂದ ನೋಡಿದಾಗ ಅದರ ಸ್ಕಲ್ನ ಭಾಗದಲ್ಲಿ ನಮಗೆ ಕಾಣುವ ನೋಟವಾಗಿದೆ ಡಾಬರ್ಮನ್ಗಳಲ್ಲಿ ಕ್ರೌನ್ ಲೈನ್ ಸಮತಟ್ಟಾಗಿದ್ದರೆ ಕಾಕರ್ಸ್ ಪ್ಯಾನೆಲ್ಗಳಲ್ಲಿ ಗುಮ್ಮಟದ ರೀತಿ ಕಂಡುಬರುತ್ತದೆ ಎರಡನೇದಾಗಿ ಸ್ಟಾಪ್ ಬಗ್ಗೆ ತಿಳಿಯೋಣ ನಾಯಿಯ ಬಾಹಿ ಮತ್ತು ಸ್ಕಲ್ಲನ್ನು ವಿಂಗಡಿಸುವ ಭಾಗವೇ ಸ್ಟಾಪ್ ಆಗಿದೆ ಇದು ಬಹುತೇಕ ನಾಯಿ ತಳಿಗಳಲ್ಲಿ ಸ್ಪಷ್ಟವಾಗಿ ಕಂಡುಬಂದರೆ ಮುದೋಳದಂತಹ ಸೈಟ್ ಔಂಡ್ಗಳಲ್ಲಿ ನೇರವಾಗಿ ಅಥವಾ ಅಸ್ಪಷ್ಟವಾಗಿ ಗೋಚರಿಸುತ್ತದೆ ಬುಲ್ಟೆರಿಯರ್ನಂತ ತಳಿಗಳಲ್ಲಿ ಅದು ಕಾಣುವುದೇ ಇಲ್ಲ ನೆಕ್ಸ್ಟ್ ಫೇಷಿಯಲ್ ರೀಜನ್ ಅಂದರೆ ಮುಖದ ಪ್ರದೇಶದ ಭಾಗಗಳ ಬಗ್ಗೆ ತಿಳಿಯೋಣ ಮಜಲ್ ಅಥವಾ ಫೋರ್ ಫೇಸ್ ಸ್ಟಾಪ್ನ ಕೆಳ ತುದಿಯಿಂದ ಮೂಗಿನ ತುದಿವರೆಗಿನ ಇಡೀ ಬಾಯಿಯನ್ನು ಮಜಲ್ ಎನ್ನುವರು ಸ್ಟಾಪ್ನಿಂದ ಮೂಗಿನ ತುದಿವರೆಗಿನ ಪ್ರದೇಶವನ್ನು ಮಜಲ್ನ ಟಾಪ್ ಲೈನ್ ಅಥವಾ ಬ್ರಿಡ್ಜ್ ಎನ್ನುವರು ನೆಕ್ಸ್ಟ್ ಇದು ಮೂಗು ಮೂಗಿನೊರಳೆಗಳನ್ನು ನಾಸ್ಟ್ರಿಲ್ ಎನ್ನುವರು ಮೂಗಿನ ಆ ಕಡೆ ಈ ಕಡೆ ಸೀಳಿರುವುದನ್ನು ಇದನ್ನು ಸ್ಲಿಟ್ ಎಂದು ಕರೆಯುವರು ಈ ಸ್ಲಿಟ್ನ ಮೇಲ್ಭಾಗದ ರಚನೆಯನ್ನು ಆಲರ್ ಫೋಲ್ಡ್ ಎನ್ನುವರು ಮೂಗನ್ನು ಲಂಬರೇಖೆಯಿಂದ ಎರಡು ಭಾಗವಾಗಿ ವಿಂಗಡಿಸುವ ರಚನೆಯನ್ನು ಪಿಲ್ಟ್ರಮ್ ಎನ್ನುವರು ನೆಕ್ಸ್ಟ್ ತುಟಿಗಳು ಇವು ಮೇಲ್ದುಟಿಗಳು ಮತ್ತು ಇವು ಕೆಳದುಟಿಗಳು ಮೇಲ್ದುಟಿಗಳಿಗೆ ಸಂವಾದಿಯಾಗಿ ಫ್ಲೂ ಎಂದು ಕರೆಯಲಾಗುತ್ತದೆ ಜಾಸ್ ಅಂಡ್ ಟೀತ್ ಅಂದರೆ ದವಡೆ ಮತ್ತು ಹಲ್ಲುಗಳಾಗಿವೆ ಉಬ್ಬು ಮತ್ತು ಬಾಯಿಯ ಬಳಿಯ ಉದ್ದನೆಯ ಕೂದಲಿನ ರಚನೆಯನ್ನು ವಿಸ್ಕರ್ಸ್ ಅಂದರೆ ಮೀಶೆ ಎನ್ನುವರು ಇವು ಸಂವೇದನೆಗೆ ನೆರವಾಗುತ್ತವೆ ನೆಕ್ಸ್ಟ್ ಐಸ್ ಅಂದರೆ ಕಣ್ಣುಗಳ ಬಗ್ಗೆ ನೋಡೋದಾದರೆ ನಮ್ಮ ಕಣ್ಣಿನಲ್ಲಿ ಬೆಳ್ಳನೆ ಪ್ರದೇಶ ಬಹಳ ಸ್ಪಷ್ಟವಾಗಿ ಕಾಣುತ್ತದೆ ನಮಗೆ ಹೋಲಿಸಿದರೆ ನಾಯಿಗಳಲ್ಲಿ ಈ ಬಿಳಿದಾದ ಪ್ರದೇಶ ಕಾಣುವುದೇ ಕಡಿಮೆ ಇದಕ್ಕೆ ಸ್ಕ್ಲೇರಾ ಎನ್ನುವರು ನೆಕ್ಸ್ಟ್ ಕಣ್ಣಿನ ಒಳಗೆ ವೃತ್ತಾಕಾರದ ರಚನೆಯೊಂದು ಕಂಡುಬರುತ್ತೆ ಇದಕ್ಕೆ ಐರಿಸ್ ಎನ್ನುತ್ತೇವೆ ಇದು ಜೀನ್ ವರ್ಣದ್ರವ್ಯ ವ್ಯತ್ಯಾಸದಿಂದ ಯಾವುದೇ ಕಲರ್ನಲ್ಲಿಯೂ ಕಂಡುಬರಬಹುದು ಇದರಿಂದಾಗಿ ದೃಷ್ಟಿಗೆ ಯಾವುದೇ ಸಮಸ್ಯೆ ಇಲ್ಲ ಇದರ ಒಳಗೆ ಮತ್ತೊಂದು ಕಪ್ಪನೆ ಪಾರದರ್ಶಕ ರಚನೆ ಇದೆ ಅದನ್ನು ಪುಪಿಲ್ ಎನ್ನುವರು ಇದರ ಮೂಲಕವೇ ಬೆಳಕು ಒಳಸಾಗಿ ನಮಗೆ ವಸ್ತುಗಳು ಕಾಣಲು ನೆರವಾಗುತ್ತದೆ ಇದು ಥರ್ಡ್ ಐಲೆಡ್ ಎಂದರೆ ಮೂರನೇ ಕಣ್ಣರಪ್ಪೆ ಎಂದು ಇದು ನಾಯಿಯ ಕಣ್ಣಿಗೆ ರಕ್ಷಣೆಯನ್ನ ನೀಡುತ್ತದೆ ಇದು ಕಿವಿ ಕಿವಿಗೆ ಲೆದರ್ ಎಂತಲೂ ಕರೆಯುತ್ತಾರೆ ಕಿವಿಯಲ್ಲಿ ಪ್ರಿಕ್ಡ್ ಡ್ರಾಪ್ ಬಟನ್ ಇಯರ್ ಎಂದು ಹಲವಾರು ಬಗೆಗಳಿವೆ ಕಿವಿ ಕತ್ತರಿಸಿದರೆ ಕ್ರಾಪ್ಡ್ ಇಯರ್ ಎನ್ನುವರು ನೆಕ್ಸ್ಟ್ ಕುತ್ತಿಗೆ ಅಂಗದ ಭಾಗಗಳ ಬಗ್ಗೆ ತಿಳಿಯೋಣ ಕುತ್ತಿಗೆ ಎಡ್ನಿಂದ ಶೋಲ್ಡರ್ವರೆಗಿನ ಪ್ರದೇಶವೇ ನೆಕ್ ಆಗಿದೆ ನೆಪ್ ಸ್ಕಲ್ನ ತಳಭಾಗ ಮತ್ತು ಕುತ್ತಿಗೆಯ ಆರಂಭವು ಸಂಧಿಸುವ ಭಾಗಕ್ಕೆ ನೇಪ್ ಎನ್ನುವರು ಈ ಭಾಗದ ಸಡಿಲ ಚರ್ಮಕ್ಕೆ ಸ್ಕ್ರೂಪ್ ಎನ್ನುವರು ಥ್ರೋಟ್ ದವಡೆಯ ಕೆಳಭಾಗವು ಗಂಟಲಾಗಿರುತ್ತದೆ ಕುತ್ತಿಗೆಯ ಮೇಲ್ಭಾಗದಲ್ಲಿ ತಲೆಯ ಸುತ್ತಲೂ ಕಾಣುವ ಕೇಸರದ ರೀತಿಯ ರಚನೆಗೆ ರೂಫ್ ಎನ್ನುವರು ಡ್ಯೂಲ್ಯಾಪ್ಸ್ ಕೆಳದವಡೆಯ ಕೆಳಗೆ ಗಂಟಲಿನ ಬಳಿ ಇಳಿಬಿದ್ದ ಸಡಿಲ ಚರ್ಮಕ್ಕೆ ಡ್ಯೂಲ್ಯಾಪ್ ಎನ್ನುವರು ಕ್ರೆಸ್ಟ್ ನೇಪ್ನಿಂದ ಆರಂಭವಾಗಿ ವರೆಗಿನ ಪ್ರದೇಶಕ್ಕೆ ಕ್ರೆಸ್ಟ್ ಎನ್ನುವರು ಇದುವರೆಗೂ ರುಂಡ ಅಂದರೆ ಎಡ್ನ ಬಗ್ಗೆ ಮಾಹಿತಿ ತಿಳಿದದ್ದಾಯಿತು ಮುಂದಿನ ವಿಡಿಯೋಗಳಲ್ಲಿ ಮುಂಡ ಅಂದರೆ ಬಾಡಿ ಮತ್ತು ಕೈಕಾಲುಗಳ ಬಗ್ಗೆ ತಿಳಿಯೋಣ ಈ ವಿಡಿಯೋ ಅಪ್ಲೋಡ್ ಮಾಡಿ ಬಹಳ ದಿನಗಳಾಗಿದ್ದರೆ ಆ ಉಳಿದ ವಿಡಿಯೋಗಳ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ ಗಮನಿಸಿ ಇದಕ್ಕೆ ಸಂವಾದಿಯಾದಂತಹ ಇತರ ವಿಡಿಯೋಗಳ ಲಿಂಕ್ ಕೂಡ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿದೆ ನೋಡಿ ತಿಳಿಯಿರಿ ಧನ್ಯವಾದಗಳು ನಮಸ್ಕಾರ